ಅಣ್ಣ ಬಸಣ್ಣ ನೀವು ನಿಮ್ಮ ಮೇಲೆ ಅಲ್ಲಿ ಸೀನ್ ಮಾಡಕತ್ತೆ ಉಳಿದವರು ಬರಲಿ ಎಲ್ಲರೂ ಬರಲಿ ಸರ್. ಇವತ್ತಿನ ಬೆಳವಣಿಗೆ ಬಗ್ಗೆ ಹೇಳೋದಾದ್ರೆ ಸಿದ್ದರಾಮಯ್ಯನವರು ಎಲ್ಲರನ್ನು ಕೂಡ ಅನರ್ಹಗೊಳಿಸಕ್ಕೆ ಸ್ಪೀಕರ್ಗೆ ದೂರು ಕೊಟ್ಟಿರುವಂಥದ್ದು ಸರ್ ನೋಡಿ, ದೂರು ಕೊಡೋದು ಅವ್ರ ಕರ್ತವ್ಯ, ತೀರ್ಮಾನ ಮಾಡೋದು ಸ್ಪೀಕರ್ ಅವರು. ಯಾವ್ಯಾವ ವಿಷಯದ ಮೇಲೆ ಯಾವ್ಯಾವ ಆಧಾರದ ಮೇಲೆ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದು ಸ್ಪೀಕರ್ಗೆ ಗೊತ್ತಾಗಿದ್ದು. ಅವರು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿದ್ದಾಗೆ ಆಗುಹೋಗುಗಳನ್ನು ಗಮನದಲ್ಲಿಟ್ಕೊಂಡು ಸ್ಪೀಕರ್ ತೀರ್ಮಾನ ಮಾಡ್ತಾರೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎಲ್ಲವೂ ಅದೇ ಫೈನಲ್ ಅಲ್ಲ. ಎಕ್ಸ್ಪೆಲ್ ಮಾಡುವಂಥ ಕೆಲಸ ನಾವು ಯಾರೂ ಏನೂ ಮಾಡಿಲ್ಲ. ಯಾವುದೇ ಪಕ್ಷದ ವಿರೋಧಿ ಚಟುವಟಿಕೆಗಳನ್ನು ಮಾಡಿಲ್ಲ. ನಾವು ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇವೆ ಅಷ್ಟೇ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ತಕ್ಷಣ ಅದು ಪಕ್ಷದ ವಿರೋಧಿ ಚಟುವಟಿಕೆನೂ ಅಲ್ಲ, ಎಕ್ಸ್ಪೆಲ್ ಮಾಡುವಂಥ ಕಾರಣನೂ ಅಲ್ಲ. ನಮಗೆ ಸ್ಪೀಕರ್ ಮೇಲೆ ಸಾಕಷ್ಟು ಗೌರವ ಇದೆ. ಬಹಳ ಬುದ್ಧಿವಂತರಿದ್ದಾರೆ, ಕಾನೂನನ್ನು ಅರೆದು ಕುಡಿದಿದ್ದಾರೆ. ಸ್ಪೀಕರ್ ಅವರು ಕಾನೂನಿನ ಚೌಕಟ್ಟಿನಲ್ಲಿ ಸರಿಯಾದ ತೀರ್ಮಾನ ತಗೊಳ್ತಾರೆ ಅನ್ನೋಂಥ ಭರವಸೆ ನಮಗಿದೆ. ಸ್ಪೀಕರ್ ಅವರು ಏನಾದರೂ ನಿಮಗೆ ಖುದ್ದು ಭೇಟಿ ಮಾಡಬೇಕು ಅಂತ ಯಾವಾಗಾದರೂ ಕರೆ ಕೊಟ್ಟರೆ ತಕ್ಷಣ ನಾವೆಲ್ಲರೂ ಹೋಗಿ ಸ್ಪೀಕರ್ ಅವ್ರ ಮುಂದೆ ಹಾಜರಾಗಿ ನಮ್ಮ ಹೇಳಿಕೆಯನ್ನು ಕೊಡ್ತೇವೆ. ಸರ್, ಈಗ ಸಿದ್ದರಾಮಯ್ಯನವರು ಹೇಳ್ತಾರೆ ಬಿಜೆಪಿ ಕೊಟ್ಟಂತಹ ಆಫರ್ಗಳಿಗೆ, ಆಸೆ ಆಮಿಷಗಳಿಗೆ ನಮ್ಮ ಶಾಸಕರು ಹೋಗಿದ್ದಾರೆ ಅನ್ನೋ ಮಾತನ್ನ ನಿಮಗೆ ಒಂದು ವಿಷಯವನ್ನ ಜ್ಞಾಪಕ ಮಾಡಕ್ಕ ಇಷ್ಟಪಡ್ತೀನಿ. 2018 ಸರ್ಕಾರ ಆದಂತಹ ಸಂದರ್ಭದಲ್ಲಿ ಆಸೆ ಆಮಿಷಗಳು ಬಂದಾಗ ಬಲಿಯಾಗಿಲ್ಲ. ಇವತ್ತು ಬಲಿಯಾಗುವಂತಹ ಅವಶ್ಯಕತೆ ನಮ್ಗೆ ಯಾರಿಗೂ ಇಲ್ಲ. 13 ಯಾವ ಬಂಧನದಲ್ಲಿ ಇದ್ದೇವೆ, ಎಲ್ಲರೂ ಫ್ರೀ ಆಗಿದ್ದೇವೆ. ನಾವು ಬಂಧನ ಮಾಡಿದಂಥ ಜನಗಳು, ನಾವು ಯಾರ ಬಂಧನದಲ್ಲೂ ಇಲ್ಲ. ಬಹಳ ಸ್ವತಂತ್ರವಾಗಿದ್ದೇವೆ. ಓನ್ಲಿ ನಾವೆಲ್ಲ ಸ್ನೇಹಿತರು, ನಾವು ಸಮಾನ ಮನಸ್ಕರು ಎಲ್ಲ ಸೇರಿ ರಾಜೀನಾಮೆ ಕೊಟ್ಟಿದ್ದೇವೆ. ಒಬ್ಬೊಬ್ಬರ ಮಧ್ಯೆ ಸುಮ್ಮನೆ ಯಾವ್ಯಾರೋ ವಿಷಯಗಳನ್ನು ಬೇರೆ ಬೇರೆ ರೀತಿ ವಿಷಯಗಳನ್ನು ಹರಡಿಸಿ ಅದರ ಉಪಯೋಗವನ್ನು ತಗೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನಾವೆಲ್ಲ ಒಂದು ಕಡೆ ಇದ್ದೇವೆ. ಅದು ಅವ್ರ ಅಭಿಪ್ರಾಯ, ನಿಮಗೆ ಗೊತ್ತಾಗುತ್ತೆ. ಈಗ ಯಾರ ನಾವು ಒತ್ತಡದಲ್ಲಿ ಇದ್ದೀವ, ಯಾರಾದರೂ ನಾವು ಸ್ವತಂತ್ರವಾಗೇ ಇದ್ದೇವೆ. ಒತ್ತಡ ಪ್ರಶ್ನೆ ಇಲ್ಲ. ಯಾರು ಯಾರನ್ನ ಹಿಡಿದಿಡಕ್ಕಾಗಲ್ಲ ಇಲ್ಲಿ. ಯಾರು ಶಾಲೆ ಮಕ್ಕಳಲ್ಲ. ನಾವೆಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು, ಮೂರು ಬಾರಿ ಶಾಸಕರಾದಂಥವ್ರು. ನಾನು ವಿಶೇಷವಾಗಿ 25 ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವನು, ಅದ್ರ ಮೇಲೆ ಎಲ್ಲ ರಂಗಗಳನ್ನು ನೋಡಿದವನು. ಯಾರನ್ನ ಯಾರು ಒತ್ತಡದಲ್ಲಿ ಇಟ್ಟಿಲ್ಲ. ನಾವೆಲ್ಲ ಸ್ವತಂತ್ರವಾಗಿದ್ದೇವೆ, ಸ್ವಇಚ್ಛೆಯಿಂದ ಇದ್ದೇವೆ, ಸ್ವಇಚ್ಛೆಯಿಂದನೇ ಬಂದಿದ್ದೇವೆ. ಮುಂದಿನ ನಡೆ ಒಂದು ಕನ್ಫ್ಯೂಷನ್ ಏನಾಗುತ್ತೆ, ಯಾವಾಗ ಬರ್ತಾರೆ ಬೆಂಗಳೂರಿಗೆ, ಮುಂದಿನ ನಡೆ ಏನು ಅತೃಪ್ತ ಅಂತ. ಈಗ ಸ್ಪೀಕರ್ ಅವರು ನಿರ್ಣಯದ ಮೇಲೆ ನಾವೆಲ್ಲ ಕುತ್ಕೊಂಡು ತೀರ್ಮಾನ ಮಾಡಿ ಯಾವಾಗ ಬರಬೇಕು ಅಂತ ಬೆಂಗಳೂರಿಗೆ ತೀರ್ಮಾನ ಮಾಡ್ತೀವಿ. ಸರ್, ಇಂಥ ಸಮಯದಲ್ಲಿ ನಿಮ್ಮ ಕ್ಷೇತ್ರದ ಜನತೆಗೆ ತಾವು ಏನು ಹೇಳಬಯಸುತ್ತೀರಿ? ನಮ್ಮ ಕ್ಷೇತ್ರದ ಜನತೆ ಇದೆಲ್ಲವನ್ನ ಬಹಳ ತುಂಬು ಹೃದಯದಿಂದ ಸ್ವಾಗತ ಮಾಡಿದ್ದಾರೆ. ಯಾಕೆಂದ್ರೆ ಬಿ ಸಿ ಪಾಟೀಲ್ರು ಹಿಂದೆ ಶಾಸಕರಾದಾಗ ಎಷ್ಟು ಅಭಿವೃದ್ಧಿ ಕೆಲಸ ಆಗಿತ್ತು, ಈಗ ಅಭಿವೃದ್ಧಿ ಕೆಲಸ ಆಗಲಿಲ್ಲ. ಇಂಥ ಸಂದರ್ಭದಲ್ಲಿ ಅದರಲ್ಲೂ ಹಾವೇರಿ ಜಿಲ್ಲೆಗೆ ದೊಡ್ಡ ಅನ್ಯಾಯ ಮಾಡಿದರು, ಮತ್ತು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದರು, ತಾಲೂಕಿಗೆ ಅನ್ಯಾಯ ಮಾಡಿದರು. ತಾಲೂಕಿನಿಂದ ಇಡೀ ಜಿಲ್ಲೆಯಿಂದ ಗೆದ್ದಂಥ ಏಕೈಕ ಕಾಂಗ್ರೆಸ್ ಶಾಸಕ, ತಾಲೂಕಿಗೆ ಅನ್ಯಾಯ ಆಯಿತು. ಇವತ್ತು ಬಿ ಸಿ ಪಾಟೀಲ್ರ ನಿರ್ಧಾರ ಸರಿ ಇದೆ ಅಂತೇಳಿ ಇಡೀ ನನ್ನ ತಾಲೂಕಿನ ಜನ ನನಗೆ ದೂರವಾಣಿಯ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಹೇಳಿದ್ದಾರೆ. ನನ್ನ ಜೊತೆಗೆ ಜನ ಇದ್ದಾರೆ, ಜನರ ಜೊತೆಗೆ ನಾವಿದ್ದೇವೆ, ಅಭಿವೃದ್ಧಿ ಪರವಾಗಿದ್ದೇವೆ. ಜಿಲ್ಲೆಯ ಅಭಿವೃದ್ಧಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ನಮ್ಮೆಲ್ಲರ ಧ್ಯೇಯ. ಸಚಿವ ಸ್ಥಾನಕ್ಕಾಗಿ ಬಂದ್ರ ಬಿಸಿ ಪಾಟೀಲ್ ಹೊರಗಡೆ? ಸಚಿವ ಸ್ಥಾನಕ್ಕೆ ನೀವೇ ಹೇಳಿದ್ರಿ, ಸಚಿವ ಸ್ಥಾನಕ್ಕೆ ಬರೋದು ಯಾವಾಗ ಹೋಗ್ಬೋದಾಗಿತ್ತು? ಯಾವಾಗ ಹೋಗ್ಬೋದು? 2008 ಹೋಗ್ಬೋದಾಗಿತ್ತು ಸಚಿವ ಸ್ಥಾನ ಪಡಿಬೇಕು ಅಂತ ಹೇಳಿದ್ರೆ. ಹಾಗಿಲ್ಲ, ನಾವು ಆ ರೀತಿ ಯಾವುದೇ ಭಾವನೆಗಳನ್ನ ಇಟ್ಕೊಂಡಿಲ್ಲ. ಮುಖ್ಯವಾಗಿ ಬೇಕಾಗಿದ್ದು ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾಗಿದೆ, ಅದು ಆಗಿಲ್ಲ ಅಂತೇಳಿ ನಾನು ಬಂದಿದ್ದೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಸಪೋಸ್ ಟು. ಅದ್ರ ಬಗ್ಗೆ ಅವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ನಾವು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ನಾನು ಅದಕ್ಕೆ ಬಾಧ್ಯ ಅಲ್ಲ. ಅದು ನನಗೆ ಸಂಬಂಧ ಪಡೆದಿರುವಂತ ವಿಷಯ ಏನಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ನಮ್ಮ ನಿರ್ಧಾರ ಅಚಲವಾಗಿದೆ. ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಹಿಂಪಡೆಯುವ ಪ್ರಶ್ನೆನೇ ಇಲ್ಲ. ನಮ್ಗೆ ಗೊತ್ತಿಲ್ಲ. ಬರ್ಬೋದು, ಬಹಳಷ್ಟು ಜನ ಅತೃಪ್ತರಿದ್ದಾರೆ, ಅಸಂತೋಷವಾಗಿದ್ದಾರೆ, ಅವರೆಲ್ಲ ಬರ್ಬೋದು. ಇನ್ನು ಅವ್ರ ರಾಜೀನಾಮೆ ಕೊಡ್ತಾರೆ ಗೊತ್ತಿಲ್ಲ, ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಯಾರ್ಯಾರು ನೋವುಗಳನ್ನು ಅನುಭವಿಸಿದ್ದಾರೆ ಅವರೆಲ್ಲ ಬರ್ಬೋದು. ನೋಡಿದೆ ನಾನು ಮಾಧ್ಯಮದಲ್ಲಿ ನೋಡಿದೆ, ಬರ್ಬೋದು ಹೇಳಕ್ ಆಗೋದಿಲ್ಲ.
ಸರ್, ಈಗೆಲ್ಲ ಸಚಿವರು ಕೂಡ ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು, ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮಾಡ್ಲಿ ಬಿಡಿ, ಬೇಡ ಅಂತ ನಾವ್ ಹೇಳಕ್ಕಾಗುತ್ತ? ಇಲ್ಲ ಇಲ್ಲ, ನಾವ್ ಹೇಳದಲ್ಲ. ನಾ ಹೇಳಕ್ ನಾನೇ ಯಾರ್ರಿ ಮುಖ್ಯಮಂತ್ರಿಗಳು ಹೇಳಲಿಕ್ಕೆ? ಇಲ್ಲಿ ಈಗೇನು ಹೇಳೋ ಕೇಳೋ ಪ್ರಶ್ನೆ ಏನು ಉಳಿದಿಲ್ಲ. ಈಗ ನಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ದೇವೆ. ಸರ್ ಸೋಮಶೇಖರ್ ಅವರೇ, ಸರ್ ಮೂರು ತಿಂಗಳ ಹಿಂದೆನೆ ಪ್ಲಾನ್ ಮಾಡಿದ್ವಿ ಅಂತ ಸೋಮಶೇಖರ್ ಅವರು ಹೇಳಿದ್ರು. ಅದ್ರ ಬಗ್ಗೆ ಖಂಡಿತ ನನಗೆ ಗೊತ್ತಿಲ್ಲ. ಸರ್ ನೀವು ಇವತ್ತು ನಿಮ್ಮ ನಾಯಕರು ತಗೊಂಡಿರುವಂತ